अभी इस चुनाव में भी कांग्रेस ने फिर से मुझे गालियां देने का काम शुरू कर दिया है। मैंने देखा किसी ने उन गालियों की लिस्ट बनाई है और वो गालियों की लिस्ट मुझे दी है। अब तक मुझे ये कांग्रेस के लोगों ने 91 टाइम अलग अलग गालियां दी है। चुनाव समीपिस्ता इद्दंते कांग्रेस नवरु ननन्न बैता इद्दारे। 91 बारी कांग्रेस नवरु ननगे बैदिद्दारे। ನನಗೆ ಬೈಯುವುದರಲ್ಲೇ ಕಾಂಗ್ರೆಸ್ ನವರು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಒಳ್ಳೆಯ ಕೆಲಸ ಮಾಡುವವರನ್ನ ನಿಂದಿಸೋದು ಕಾಂಗ್ರೆಸ್ ನವರ ಚಾಳಿ. ಮೊದಲು ಚೌಕಿದಾರ್ ಚೋರ್ ಅಂದ್ರು, ನನ್ನನ್ನ ನಿಂದಿಸಿದಾಗಲೆಲ್ಲ ಅವರಿಗೆ ಶಿಕ್ಷೆಯಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಕೂಡ ಕಾಂಗ್ರೆಸ್ ನವರು ನಿಂದಿಸಿದ್ದಾರೆ. ಬಾಬಾ ಸಾಹೇಬ್ ಅವರನ್ನ ರಾಕ್ಷಸ, ರಾಷ್ಟ್ರದ್ರೋಹಿ ಅಂತ ಹೇಳಿದ್ದಾರೆ. ಅವರಂತ ಮಹಾನ್ ಪುರುಷರನ್ನು ಕಾಂಗ್ರೆಸ್ ನಿಂದಿಸಿದೆ ಅಂತ ಪ್ರಧಾನಿ ಮೋದಿ ಆರೋಪವನ್ನ ಮಾಡಿದ್ದಾರೆ. ಹಿಂದುಳಿದ ಸಮುದಾಯಗಳಿಗೆ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿರಲಿಲ್ಲ. ನಾವು ಹಿಂದುಳಿದ ಸಮುದಾಯಗಳಿಗೆ ಭೂಮಿಯ ಹಕ್ಕು, ಮೀಸಲಾತಿಯನ್ನು ನೀಡಿದ್ದೇವೆ. ನಮ್ಮ ಸರ್ಕಾರ ಕಂದಾಯ ಗ್ರಾಮ ಹಕ್ಕು ಪತ್ರವನ್ನು ವಿತರಣೆ ಮಾಡಿದೆ. ಕಾಂಗ್ರೆಸ್ ಪಕ್ಷ ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡಿತಾ ಇದೆ. ಸಮಾಜದಲ್ಲಿ ಕಂದಕವನ್ನು ಸೃಷ್ಟಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಅಡ್ಡಗಾಲು ಹಾಕ್ತಾ ಇದೆ. ಬಿಜೆಪಿಯು ಬಡವರಿಗೆ ಮನೆ ಕಲ್ಪಿಸುವ ಯೋಜನೆಗೆ ವೇಗವನ್ನು ನೀಡಿತು. ಕರ್ನಾಟಕದಲ್ಲಿ ಬಡ ಕುಟುಂಬಗಳಿಗೆ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಡಬಲ್ ಎಂಜಿನ್ ಸರ್ಕಾರದಿಂದ ಇದು ಸಾಧ್ಯವಾಗಿದೆ. ಜಲ್ ಜೀವನ್ ಮಿಷನ್ ಯೋಜನೆಯಡಿ ದೇಶದಲ್ಲಿ 9 ಕೋಟಿ ಕುಟುಂಬಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಕರ್ನಾಟಕದಲ್ಲಿಯೂ ಲಕ್ಷಾಂತರ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಕಲ್ಪಿಸಲಾಗಿದೆ. 9 ಲಕ್ಷ ಮನೆಗಳ ನಿರ್ಮಾಣವನ್ನು ಮಾಡಲಾಗಿದೆ. ಬೀದರ್ ಜಿಲ್ಲೆಯೊಂದರಲ್ಲೇ 30,000 ಮನೆಗಳ ನಿರ್ಮಾಣವಾಗಿದೆ. ಮಹಿಳೆಯರ ಹೆಸರಿನಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡಲಾಗಿದೆ. ಇದು ಡಬಲ್ ಎಂಜಿನ್ ಸರ್ಕಾರದಿಂದ ಸಾಧ್ಯವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಭಿ ಚುನಾವ್ ಮೇ ಭಿ ಕಾಂಗ್ರೆಸ್ ನೇ ಫಿರ್ ಸೇ ಮುಜೆ ಗಾಲಿಯಾ ದೇನೇ ಕಾ ಕಾಮ್ ಶುರು ಕರ್ ದಿಯಾ ಹೈ. ಮೈನೆ ದೇಖಾ ಕಿಸಿ ನೇ ಉನ್ ಗಾಲಿಯೋ ಕಿ ಲಿಸ್ಟ್ ಬನಾಯಿ ಹೈ ಔರ್ ವೋ ಗಾಲಿಯೋ ಕಿ ಲಿಸ್ಟ್ ಮುಜೆ ದಿ ಹೈ. अब तक मुझे ये कांग्रेस के लोगों ने 91 टाइम अलग अलग गालियां दी है. अरे कांग्रेस ने ये गालियों की डिक्शनरी में टाइम खराब करने के बजाय अगर इतनी मेहनत उन्होंने गुड गवर्नेंस के लिए की होती, कांग्रेस कार्यकर्ताओं का उत्साह बढ़ाने के लिए किया होता, तो आज कांग्रेस की ऐसी दुर्दशा न होती, ऐसी दयनीय स्थिति नहीं आती. गरीब की तकलीफ कांग्रेस को कभी समझ नहीं आई. उन्होंने गरीबी देखी नहीं है. और कांग्रेस वो दल है जो विकास में भी राजनीति करती है, रोड़े अटकाती है, नकारात्मकता में भरी पड़ी है. इसका एक उदाहरण गरीबों को पक्के घर देने की योजना भी है. ये योजना तो 2019 से भी पहले से चल रही थी, लेकिन जब तक कर्नाटका में कांग्रेस की सरकार रही उसने गरीबों के घर बनाने की स्पीड धीमी कर दी. गरीबों के साथ कांग्रेस इस अत्याचार को बीजेपी सरकार ने ही रोका. डबल इंजन की सरकार बनने के बाद हमने यहां घर बनाने की स्पीड को और तेज किया. देखते ही देखते 9 लाख के आसपास पक्के घर मिलना गरीबों को तय हुआ. इस योजना के तहत करीब 30,000 घर यही बीदर में ही बन रहे हैं. 30,000 घर आप कल्पना कर सकते हैं. और इनमें से हर घर कई कई लाख रुपए का
और वो भी हम घर महिलाओं के नाम पर करते हैं, यानी भाजपा की डबल इंजन सरकार ने यहां बीदर में ही 30,000 बहनों को, जिनके घर की कीमत लाखों में है, 30,000 बहनों को लखपति दीदी बना दिया है।